ಅನ್ನು ಕೊಡ್ತೀನಿ. ಸೊ ಭಾಳ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಸರ್ ಇಂಗ್ಲೀಷ್ ಮೀಡಿಯಮ್ಗೆ ಏನಾದರೂ ಸರ್ ನೋಟ್ಸ್ ಕೊಡಿ ಅಂತ. ಸೊ ನಿನ್ನೆ ಹೇಳಿದ್ದೀವಿ, ಸೊ ಆದರೂ ಕೂಡ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ ನಾವು ಮಾಡಿದ್ದೀವಿ. ಸೊ ನೋಡೋಣ, ಇದರಿಂದ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೋಷಲ್ ಸೈನ್ಸಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಖಂಡಿತವಾಗಿ ನಾವು ನಿಮಗೆ ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತ ಹಾಕ್ತೀವಿ, ಏಕೆಂದರೆ ನಿಮ್ಮ ವ್ಯೂಸ್ಗಳು ಕೂಡ ನಮಗೆ ಭಾಳ ಬಂದಿದೆ. ಸೊ ನಿಮಗೂ ನಾವು ಹೆಲ್ಪ್ ಮಾಡಬೇಕು, ಭಾಳ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇದೆ. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಎಸ್ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದು, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ನಾವುಗಳು ಇವುಗಳನ್ನು ಕೊಡ್ತಾ ಇದ್ದೀರಂದರೆ ಅನ್ಸುತ್ತೆ, ಯಾಕಂದ್ರೆ ಅದು ನಿಮಗೂ ನಾಲೆಜ್ ಆಗ್ತದೆ, ನಿಮಗೂ ಕೂಡ ಟೈಮ್ ಯುಟಿಲೈಸೇಷನ್ ಆಗ್ತದೆ, ಇದರಿಂದ ಮಾರ್ಕ್ಸು ಕೂಡ ಬರಬೇಕಾಗ್ತದೆ. ಫಿಸಿಕ್ಸ್ ಸೆಕ್ಷನ್ದಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಎಮ್ ಸಿ ಕ್ಯೂಗಳಲ್ಲಿ, ದ ಫಾರ್ಮುಲಾ ರಿಲೇಟೆಡ್ ಟು ಸ್ನೆಲ್ಸ್ ಲಾ ಆಫ್ ರಿಫ್ರ್ಯಾಕ್ಷನ್ ಸೆಕೆಂಡ್ ಕ್ವಶನ್ ಇತ್ತು. ದ ಫ್ರೀಕ್ವೆನ್ಸಿ ಆಫ್ ಫ್ಲವರ್ ಸಪ್ಲೈ ಯೂಸ್ಡ್ ಇನ್ ಇಂಡಿಯಾ ಥರ್ಡ್ ಕ್ವಶನ್ ಇತ್ತು. ದ ಡಿವೈಸ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್. ಸೊ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಎಸ್ ಒನ್ ಮಾರ್ಕ್ ಕ್ವಶನಲ್ಲಿರ್ತಕ್ಕಂಥದ್ದು, ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ರಿಜಿಸ್ಟರ್ ಇನ್ ಸೀರೀಸ್ ಅಂತ ಇದೆ. ಎಸ್ ಫಿಫ್ತ್ ಕ್ವಶನ್ ಇತ್ತು, ಫೈಂಡ್ ದ ಫೋಕಲ್ ಲೆಂತ್ ಆಫ್ ಅ ಲೆನ್ಸ್ ಪವರ್ -2.0 ಡಯಾಪ್ಟರ್, ವಾಟ್ ಟೈಪ್ ಆಫ್ ಲೆನ್ಸ್ ಇಸ್ ದಿಸ್. ಸಿಕ್ಸ್ ಕ್ವಶನ್ ಇತ್ತು, ವೈ ಡು ವಿ ಪ್ರಿಪೇರ್ ಅ ಕನ್ವೆಕ್ಸ್ ಮಿರರ್ ಆ್ಯಸ್ ಅ ರೀರ್ ವ್ಯೂ ಮಿರರ್ ಇನ್ ವೆಹಿಕಲ್ಸ್. ಇನ್ನು ಟೂ ಮಾರ್ಕ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 7, ವೈ ಡು ನಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಏಟ್ ಕ್ವಶನ್ದಲ್ಲಿದೆ, ಫಸ್ಟ್ ಪಾರ್ಟಲ್ಲಿ ವೈ ಡಸ್ ದ ಕ್ಲಿಯರ್ ಸ್ಕೈ ಅಪಿಯರ್ ಬ್ಲೂ, ವಾಟ್ ಆರ್ ದ ನಿಯರ್ ಪಾಯಿಂಟ್ಸ್ ಆ್ಯಂಡ್ ಫಾರ್ ಪಾಯಿಂಟ್ಸ್ ಫಾರ್ ಫಾರ್ಮಲ್ ವೀಸನ್ ಅಂತಕ್ಕಂಥ ಕೇಳಿದ್ದಾರೆ. ತ್ರೀ ಮಾರ್ಕ್ ಕ್ವಶನ್ದಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 9ನಲ್ಲಿ, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ ವೈಂಡ್ ಎನರ್ಜಿ, ವಾಟ್ ಈಸ್ ಅ ಸೋಲಾರ್ ಸೆಲ್ ಆರ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್ ಆರ್ ಅ ಬೂನ್ ಆಫ್ ಫಾರ್ಮರ್ಸ್ ವೈ. ಕ್ವಶನ್ ನಂಬರ್ 10 ಇದೆ, ಡ್ರಾ ದ ರೇ ಡೈಗ್ರಾಮ್ ಶೂವಿಂಗ್ ದ ಇಮೇಜ್ ಫಾರ್ಮೇಷನ್ ಬೈ ಅ ಕನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ ಪ್ರಿನ್ಸಿಪಲ್ ಫೋಕಸ್ ಎಫ್ ಎಲ್ ವಿತ್ ದ ಹೆಲ್ಪ್ ಆಫ್ ಇಮೇಜ್ ಫಾರ್ಮ್ಡ್. 11ನೇ ಪ್ರಶ್ನೆ ಇತ್ತು, ವೈ ಡೂ ದ ಸ್ಟಾರ್ಸ್ ಟ್ವಿಂಕಲ್ ಬಿ ಇದೆ, ವೈ ಇಟ್ ದ ಸನ್ ಈಸ್ ರೆಡ್ ಇನ್ ಮಾರ್ನಿಂಗ್. ಅವ್ರ ಕ್ವಶನಲ್ಲಿ ಮೆನ್ಷನ್ ಐ ಡಿಫೆಕ್ಟ್ಸ್ ಆ್ಯಂಡ್ ರಿಮಿಡಿಯಸ್ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು 4 ಮಾರ್ಕ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ ಪಾರ್ಟ್ ಎದಲ್ಲಿ ಕೇಳಿದ್ದಾರೆ ಅವರು, ಇನ್ ದ ರಿಜಿಸ್ಟರ್ R1, R2 ಆ್ಯಂಡ್ R3 ಹ್ಯಾವ್ ದ ವ್ಯಾಲ್ಯೂ 5, 10, 30 ರಿಸ್ಪೆಕ್ಟಿವ್ಲಿ, ವಿಚ್ ಹ್ಯಾವ್ ಬಿನ್ ಕನೆಕ್ಟೆಡ್ ಟು ಅ ಬ್ಯಾಟರಿ ಆಫ್ 12 ವೋಲ್ಟ್ ಕ್ಯಾಲ್ಕುಲೇಟ್. ಬಿ ಕ್ವಶನ್ ಇತ್ತು, ದ ಕರೆಂಟ್ ಥ್ರೂ ಈಚ್ ರಿಜಿಸ್ಟರ್ಸ್, ಬಿ ಇತ್ತು ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್, ಸಿ ಇತ್ತು ದ ಟೋಟಲ್ ಸರ್ಕ್ಯೂಟ್ ರೆಜಿಸ್ಟೆನ್ಸ್ ಅಂತ. ಇನ್ನು 5 ಮಾರ್ಕ್ಗೆ ಕ್ವಶನ್ಸ್ ಕೊಟ್ಟಿದ್ದಾರೆ ಅವರು, ಅದರಲ್ಲಿ ಎ ಇದೆ, ವೆನ್ ಡು ವಿ ಕನ್ಸಿಡರ್ ಅ ಪರ್ಸನ್ ಟು ಬಿ ಅ ಮ್ಯಾಫಿಕ್ ಆರ್ ಹೈಪರ್ ಮಯೋಫಿಕ್, ಎಕ್ಸ್ಪ್ಲೈನ್ ಯೂಸಿಂಗ್ ಡಯಾಗ್ರಾಮ್ ಹೌ ಡಿಫೆಕ್ಟ್ ಅಸೋಸಿಯೇಟ್ ವಿತ್ ಮಯೋಫಿಕ್ ಆ್ಯಂಡ್ ಹೈಪರ್ ಮೆಟ್ರೋಫಿಕ್ ಐ ಕ್ಯಾನ್ ಬಿ ಕರೆಕ್ಟೆಡ್, ಮೆನ್ಷನ್ ದ ಡಿಫೆಕ್ಟ್ ಇನ್ ದ ಗೀವನ್ ಬಿಲೋ ಡಯಾಗ್ರಾಮ್ ಅಂತ ಇದೆ. ಸೊ ಈ ಡಯಾಗ್ರಾಮನ್ನು ತಾವೇನು ಮಾಡ್ಕೋಬೇಕು, ಅಬ್ಸರ್ವನ್ನು ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಇಲ್ಲಿಗೆ ಫಿಸಿಕ್ಸ್ ಮುಗೀತು. ಇನ್ನು ಕೆಮಿಸ್ಟ್ರಿದಲ್ಲಿ ಕೇಳಿದ್ದಾರೆ ಅವರು, ದ ಪಿಎಚ್ ಆಫ್ ಎಸಿಡ್ ರೇನ್ ಈಸ್ ವಿಚ್ ಅಲ್ಟ್ರೋಫಿಕ್ ಫ್ರಾಮ್ ಆಫ್ ಕಾರ್ಬನ್ ಈಸ್ ಗುಡ್ ಕಂಡಕ್ಟರ್ ಫಾರ್ ಎಲೆಕ್ಟ್ರಿಸಿಟಿ, ವಿಚ್ ಪ್ರಾಪರ್ಟಿ ಆಫ್ ಮೆಟಲ್ ಕ್ಯಾನ್ ಬಿ ಯೂಸ್ಡ್ ಇನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. 1 ಮಾರ್ಕ್ ಕ್ವಶನ್ ಇದೆ, ವಿಚ್ ಗ್ಯಾಸ್ ಈಸ್ ಲಿಬ್ರಿಟೆಡ್ ವೆನ್ ಆ್ಯನ್ ಎಸಿಡ್ ಈಸ್ ರಿಯಾಕ್ಟ್ಸ್ ವಿತ್ ಜಿಂಕ್. 18 ಕ್ವಶನ್, ಸ್ಟೇಟ್ ಅ ಮಾಡರ್ನ್ ಪೀರಿಯಾಡಿಕ್ ಲಾ. 19 ಕ್ವಶನ್ ಇತ್ತು, ರೈಟ್ ದ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಪ್ರೊಫೋನಲ್ ಅಂತ ಕೇಳಿದ್ದಾರೆ. 2 ಮಾರ್ಕ್ ಕ್ವಶನಲ್ಲಿ, ಎಸ್ ಡಿಫ್ರೆನ್ಷಿಯೇಟ್ ದ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂತ ಕೇಳಿದ್ದಾರೆ, ಅಥವಾ ವಾಟ್ ಈಸ್ ದ ಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. 21ನೇ ಅಲ್ಲಿ ಒಂದು ಡಯಾಗ್ರಾಮ್ ಕೇಳಿದ್ದಾರೆ, ಎಕ್ಸ್ ದ ಎಲೆಕ್ಟ್ರೋಟಿಕ್ ರಿಫಿನಿಂಗ್ ಆಫ್ ಕಾಪರ್ ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್, ಕ್ಯಾಥೋಡ್ ಇದೆ ಆ್ಯಂಡ್ ಎಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. 22ನೇ ಅಲ್ಲಿ, ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಆ್ಯನ್ ಎಲಿಮೆಂಟ್ ಈಸ್ 287, ರೈಟ್ ದ ಕೆಮಿಕಲ್ ಸಿಂಬಲ್ ಆ್ಯಂಡ್ ಅಟಾಮಿಕ್ ನಂಬರ್ ಆಫ್ ದಿ ಆಫ್ ಆ್ಯನ್ ಎಲಿಮೆಂಟ್. ಸೊ ಬಿ ಅಲ್ಲಿ ಇತ್ತು, ಇನ್ ವೀಚ್ ಗ್ರೂಪ್ ಆ್ಯಂಡ್ ಪೀರಿಯಡ್ ದ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಂತ ಕೇಳಿದ್ದಾರೆ. 3 ಮಾರ್ಕ್ ಕ್ವಶನಲ್ಲಿ ರೀಸನ್ ಕೇಳಿದ್ದಾರೆ, ಅದರಲ್ಲಿ ಫಸ್ಟ್ ಇದೆ, ವೈ ಡು ಅಯೋನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಸೆಕೆಂಡ್ ಇತ್ತು, ವೈ ಸೋಡಿಯಂ ಕ್ಯಾಪ್ಡ್
ಎಮರ್ಜ್ಡ್ ಇನ್ ಕೆರೋಸಿನ್ ಅಂತ ಕೇಳಿದ್ದಾರೆ. 24 ಎ ಕ್ವಶನ್ ಇದೆ, ರೈಟ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಲೇಬಲ್ ಆಫ್ ದ ಫಾಲೋವಿಂಗ್ ಪಾರ್ಟ್ಸ್. ಗ್ರಾಫೈಟ್ ರಾಡ್, ಗ್ರಾಫೈಟ್ ರಾಡ್ ಇತ್ತು ಮತ್ತು ಆ್ಯನೋಡ್ ಅಂತ ಇದೆ. ಇನ್ನು ನೆಕ್ಸ್ಟ್ ಇದೆ, ಇದರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ವೈಟ್ ಟೈಪ್ ಆಫ್ ರಿಯಾಕ್ಷನ್ ಅಕ್ಯೂರ್ಸ್ ಅಂತ ಕೇಳಿದ್ದಾರೆ. ಸೊ ಡಯಾಗ್ರಾಮ್ ನೋಡಿಕೊಂಡು ಆನ್ಸರ್ ಮಾಡಿ. ವಾಟ್ ವಿಲ್ ಹ್ಯಾಪನ್ ಇಫ್ ಅ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರೋಕಾರ್ಬನೇಟ್ ಈಸ್ ಹೆಟೆಡ್? ಗಿವ್ ದ ಇಕ್ವೇಷನ್ ಆಫ್ ಎನ್ ರಿಯಾಕ್ಷನ್ ಇನ್ವಾಲ್ಡ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? ರೈಟ್ ಎನಿ ಟೂ ಯೂಸಸ್ ಆಫ್ ಇಟ್ ಅಂತ ಕೇಳಿದ್ದಾರೆ. 4 ಮಾರ್ಕ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಅಸ್ಟರ್ಫಿಕೇಶನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಡ್ರಾ ದ ಸ್ಟ್ರಕ್ಚರ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್, ಐಥೋನಿಕ್ ಆ್ಯಂಡ್ ಬ್ಯೂಟನಾಲ್ ಅಂತ ಕೇಳಿದ್ದಾರೆ. ಬಯೋಲಜಿಯಲ್ಲಿ ಎಸ್ ಎಮ್ ಸಿ ಕ್ಯೂ ಇದೆ. ರಮೇಶ ವಿಸಿಟೆಡ್ ಈಸ್ ಫ್ರೆಂಡ್ಸ್ ರೋಸ್ ಗಾರ್ಡನ್. ದೇ ಹಿ ಲೈಕ್ ರೆಡ್ ರೋಸ್ ಆ್ಯಂಡ್ ಬ್ರೌಟ್ ಇಟ್ಸ್ ಸ್ಟೀಮ್ ಕಟ್ಟಿಂಗ್ ಆ್ಯಂಡ್ ಪ್ಲಾಂಟೆಡ್ ಇನ್ ಹೀಸ್ ಗಾರ್ಡನ್. ದ ಟೈಪ್ ಆಫ್ ರೀಪ್ರೊಡಕ್ಷನ್ ಹಿ ಫಾಲೋಡ್ ಆಡ್ಸ್. 28 ಕೇಳಿದ್ದಾರೆ. ಅ ಡಾಕ್ಟರ್ ಸಜೆಸ್ಟೆಡ್ ಅ ಪೇಷಂಟ್ ಟು ಟೇಕ್ ಲೆಸ್ ಶುಗರ್ ಇನ್ ಹೀಸ್ ಡಯಟ್. ವಿಚ್ ಆಫ್ ದ ಫಾಲೋವಿಂಗ್ ಗ್ಲ್ಯಾಂಡ್ಸ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಇನ್ ದ್ಯಾಟ್ ಪೇಷಂಟ್ ಅಂತ ಕೇಳಿದ್ದಾರೆ. ನೋಡ್ಕೊಡ್ರಿ, ಸೊ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು 1 ಮಾರ್ಕ್ ಕ್ವಶನಲ್ಲಿ ವಿಚ್ ಆಸಿಡ್ ಈಸ್ ರಿಸ್ಪಾನ್ಸಿಬಲ್ ಫಾರ್ ಕ್ರಾಂಪಿಂಗ್ ಆಫ್ ಮಸಲ್ಸ್? 30 ಇದೆ. ವಿಚ್ ಆರ್ ದ ಕ್ಯಾರೆಕ್ಟರ್ಸ್ ರಿಸ್ಪಾನ್ಸಿಬಲ್ ಫಾರ್ ಆರ್ಗಿನ್ ಆಫ್ ನ್ಯೂ ಸ್ಪೇಸಿಸ್ ಅಂತ ಕೇಳಿದ್ದಾರೆ. 3 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಕೊಟ್ಟಿದ್ದಾರೆ, ಸಾರಿ 2 ಮಾರ್ಕ್. ಹೌ ಡಸ್ ದ ಡಿಫ್ಲೆಷನ್ ಆಫ್ ಓಜೋನ್ ಲೇಯರ್ ಅಕ್ಯೂರ್? ದ ವಾಟ್ ಈಸ್ ಓಜೋನ್? ಹೌ ಇಟ್ ಸೇವ್ಸ್ ಅವರ್ ಎನ್ವಿರಾನ್ಮೆಂಟ್? 32 ಕ್ವಶನ್ ಇದೆ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟನ್ಸ್ ಅಂತ ಕೇಳಿದ್ದಾರೆ. 33 ಐಡೆಂಟಿಫೈ ದ ಪಾರ್ಟ್ ಸಿ ಮೆನ್ಷನ್ ಇನ್ ದ ಗಿವನ್ ಫಿಗರ್. ವಾಟ್ ಡಸ್ ಇಟ್ ಡೆವಲಪ್ ಇನ್ ಟು ಅಂತ ಕೇಳಿದ್ದಾರೆ. ಫಿಗರ್ ನೋಡೋಣ, ಇದೇ ಇದೆ, ಸಿ ಏನಿದೆ ಅಂತ ಕೇಳಿದ್ದಾರೆ. ಇನ್ನು 3 ಮಾರ್ಕಲ್ಲಿ ಕೇಳಿದ್ದಾರೆ. 34th ಕ್ವಶನ್, ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎನ್ ಪೋಲಿನ್ ಜರ್ಮಿನೇಷನ್ ಆ್ಯಂಡ್ ಲೇಬಲ್ ದ ಜರ್ಮ್ ಸೆಲ್. ಬಿ ಇದೆ. ವಿಚ್ ಟ್ರೋಫಿಸಮ್ ಈಸ್ ರಿಸ್ಪಾನ್ಸಿಬಲ್ ಫಾರ್ ದ ಪೋಲಿನ್ ಗ್ರೇನ್ ಜರ್ಮಿನೇಷನ್? 35 ಎ ಇದೆ. ದ ರೇಟ್ ಆಫ್ ಬ್ರೀತಿಂಗ್ ಇನ್ ಅಕ್ವೆಟಿಕ್ ಆರ್ಗನಿಸಮ್ ಇನ್ ಮಚ್ ಫಾಸ್ಟರ್ ದ್ಯಾನ್ ಟೆರೆಸ್ಟ್ರಲ್ ಆರ್ಗನಿಸಮ್. ವೈ ಬಿ ದೆ. ವಾಟ್ ಈಸ್ ಫೋಟೋಸಿಂಥೆಸಿಸ್? ನೇಮ್ ದ 3 ಇವೆಂಟ್ಸ್ ಅಕ್ಯೂರ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಇನ್ ಪ್ಲ್ಯಾಂಟ್ಸ್. ಆರ್ ಇತ್ತು, ಹೌ ಟ್ರಾನ್ಸ್ಪೋರ್ಟೇಷನ್ ಈಸ್ ಹೆಲ್ಪ್ಫುಲ್ ಇನ್ ಪ್ಲ್ಯಾಂಟ್ಸ್ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್? ನೇಮ್ ದ 4 ಚೇಂಬರ್ಸ್ ಆಫ್ ಹ್ಯೂಮನ್ ಹರ್ಟ್ ಆ್ಯಂಡ್ ಮೆನ್ಷನ್ ದೇರ್ ಫಂಕ್ಷನ್. 36 ಇದೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ 3 ಮೇನ್ ಪ್ರಾಬ್ಲಮ್ಸ್ ಕಾಸ್ಡ್ ಬೈ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ ಅಂತ ಇದೆ. 37 ಕೇಳಿದರೆ 4 ಮಾರ್ಕ್ಸ್ಗೆ, ಡ್ರಾ ದ ಡಯಾಗ್ರಾಮ್ ಶೂವಿಂಗ್ ವೆರ್ಟಿಕಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್ ಆ್ಯಂಡ್ ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್ ಸೆರೆಬ್ರಮ್ ಆ್ಯಂಡ್ ಮೆಡುಲಾ. 38 ಎಕ್ಸ್ಪ್ಲೇನ್ ಎಸ್ ಡಿ ಹೈಬ್ರಿಡ್ ಕ್ರಾಸ್ ಬೈ ಟೇಕಿಂಗ್ ಆ್ಯನ್ ಎಕ್ಸಾಂಪಲ್ ಆಸ್ ರೌಂಡ್ ಎಲ್ಲೋ ಆ್ಯಂಡ್ ರಿಂಕಲ್ಡ್ ಗ್ರೀನ್ ಆ್ಯಂಡ್ ರೈಟ್ ಇಟ್ಸ್ ಪೋನೆಟೋಪಿಕ್ ರೇಷಿಯೋ ಅಂತ ಕೇಳಿದ್ದಾರೆ. ಅವರಲ್ಲಿ ಹೌ ದ ಸೆಕ್ಸ್ ಆಫ್ ದ ಬೇಬಿ ಡಿಟರ್ಮೈನ್ಸ್. ಬಿ ವಾಟ್ ಈಸ್ ಇವಾಲ್ಯೂಷನ್? ಎಕ್ಸ್ಪ್ಲೇನ್ ದ 3 ಎವಿಡೆನ್ಸ್ ಆಫ್ ಇವಾಲ್ಯೂಯೇಷನ್ ಅಂತ ಕೇಳಿದ್ದಾರೆ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.